ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಯಾವೊಂದು ಹುದ್ದೆ ಬಗ್ಗೆ ಮಾಹಿತಿ ಕೇ ಕರೆದಿದ್ದಾರೆ ಅನ್ನೋದನ್ನು ನೋಡುತ್ತಾ ನೋಡೋಣ ಬನ್ನಿ ಹಾಗಾದರೆ ಸ್ನೇಹಿತರೆ ಇವತ್ತು ಎಸ್ ಸಿಯಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಈ ಸ್ಟಾಪ್ ಸೆಲೆಕ್ಷನ್ ಕಮಿಷನರ್ನಿಂದ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಡಿ ಹುದ್ದೆಗಳಿಗೆ ಇವತ್ತು ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಒಂದು ಹುದ್ದೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಡಿ ಆಗಿರ್ತದೆ ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ ಜಸ್ಟ್ ನೀವು ಪಿ ಯು ಸಿಯನ್ನು ಪಾಸಾದರೆ ಸಾಕು ಸ್ನೇಹಿತರೆ ಈ ಒಂದು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾರೆಲ್ಲ ಸ್ಟೆನೋಗ್ರಾಫರನ್ನು ಮಾಡ್ಕೊಂಡಿರ್ತೀರಿ ಅವರಿಗೆ ಇದು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಹಾಗಾದರೆ ಈ ಒಂದು ಹುದ್ದೆಗೆ ಯಾವಾಗಿಂದ ಅರ್ಜಿಯನ್ನು ಪ್ರಾರಂಭವಾಗಿದೆ ಅಂತ ನೋಡೋದಾದರೆ ಇದೇ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ಆಗಿದೆ ಹಾಗೆ ನೀವು ಅರ್ಜಿಯನ್ನು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರ್ತದೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಹಾಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡೋದಾದರೆ ಕೊನೆಯ ದಿನಾಂಕ ಯಾವ್ದಾಗಿತ್ತೆ ಅಂತಂದರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಕೊನೆಯ ದಿನಾಂಕ ಆಗಿರ್ತದೆ ನೀವು ಅದನ್ನು ಚಾನಲನ್ನು ಜನ್ರೇಟ್ ಮಾಡಿಕೊಳ್ಳಿಕ್ಕೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಕೊನೆಯ ದಿನಾಂಕ ಆಗಿರ್ತದೆ ಅದೇ ಆ ಜನ್ರೇಟ್ ಆಗಿದ ಆಗಿರುವ ಒಂದು ಚಾನಲನ್ನು ನೀವು ಬ್ಯಾಂಕ್ ಖಾತೆಗೆ ತುಂಬಲಿಕ್ಕೆ ನಿಮಗೆ ಕೊನೆಯ ದಿನಾಂಕ ಯಾವುದಾಗಿರ್ತದೆ ಅಂತಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಕೊನೆಯ ದಿನಾಂಕ ಆಗಿರ್ತದೆ ಹಾಗಾದರೆ ಈ ಒಂದು ಹುದ್ದೆಗೆ ವಯೋನ್ಮಿತಿ ಏನಿರುತ್ತೆ ಅಂತ ನೋಡೋದಾದರೆ ನೀವು ಗರಿಷ್ಠ ವಯೋನ್ಮಿತಿಯಲ್ಲಿ ಅಂದರೆ ಗರಿಷ್ಠ ವಯೋನ್ಮಿತಿ ಅಂತ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿದೆ ಎಷ್ಟು ಅನ್ನೋದು ಓಕೆ ಆ ಗರಿಷ್ಠ ಏನ್ಮಿತಿಯಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೀವು ಏನಾದರೂ ಆಗಿದ್ರೆ ನಿಮಗೆ ಐದು ವರ್ಷಗಳ ಕಾಲ ರಿಲ್ಯಾಕ್ಷನ್ಸ್ ಇರುತ್ತೆ ಹಾಗೆ ನೀವು ಸಿ ಅಭ್ಯರ್ಥಿಗಳಾಗಿದ್ದರೆ ಮೂರು ವರ್ಷಗಳ ಕಾಲ ಸಡಿಲಿಕೆ ಇರುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಅರ್ಜಿ ಶುಲ್ಕ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ನೋಡೋದಾದರೆ ನೀವು ಸಾಮಾನ್ಯ ಅಭ್ಯರ್ಥಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಒಂದು ನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುತ್ತೆ ಹಾಗೆ ನೀವು ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಈ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ಕೊಟ್ಟಿರ್ತಾರೆ ನಿಮಗೆ ಹೌದಾ ಓಕೆ ಈ ಒಂದು ಅರ್ಜಿ ಶುಲ್ಕದ ಚಾನಲ್ ಮೂಲಕ ಇದನ್ನ ಏನಪ್ಪ ಅಂದರೆ ಎಸ್ ಬಿ ಐ ಬ್ಯಾಂಕ್ ಖಾತೆಗೆ ನಾವು ಇದನ್ನ ಸಂದಾಯ ಮಾಡಬಹುದಾಗಿದೆ ಇಲ್ಲ ನಾವು ನೆಟ್ ಪೇ ನೆಟ್ ಬ್ಯಾಂಕಿಂಗ್ ಮಾಡ್ತೀವಿ ಅಂತಂದರೆ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡನ್ನು ಬಳಸಿ ಆನ್ಲೈನ್ ಶುಲ್ಕವನ್ನು ಕೂಡ ಸಂದಾಯ ಮಾಡ್ಬೋದಾಗಿದೆ ಈ ಒಂದು ಹುದ್ದೆಗೆ ಹಾಗೆ ಈ ಒಂದು ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಈ ಒಂದು ಹುದ್ದೆಗೆ ನೋಡೋದಾದರೆ ಅರ್ಜಿ ಆಧಾರದ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಸ್ನೇಹಿತರೆ ನೀವೇನು ಅರ್ಜಿ ಹಾಕಿರ್ತೀರಲ್ಲ ಅರ್ಜಿ ಆಧಾರ ಮೇಲೆ ಆಧಾರದ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ಮಾಡಿ ಅಭ್ಯರ್ಥಿಗಳಿಗೆ ಇಲ್ಲಿ ಕೌಶಲ್ಯ ಮತ್ತು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗಳಿಗೆ ನಿಮ್ಮನ್ನ ಆಹ್ವಾನಿಸ್ತಾರೆ ಹಾಗಾದರೆ ಯಾರಿಗೆ ಕಂಪ್ಯೂಟರ್ ಬೇಸ್ಡ್ ಸ ಯಾರಿಗೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗೆ ಆಹ್ವಾನಿಸ್ತಾರೆ ಮತ್ತು ಕೌಶಲ್ಯಕ್ಕೆ ಆಹ್ವಾನಿಸ್ತಾರೆ ನೋಡೋದಾದರೆ ಮೊದಲಿಗೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸನ್ನು ಕರೀತಾರೆ ಅದರೊಳಗೆ ಏನು ಇರುತ್ತೆ ಅನ್ನೋದು ನೋಡೋದಾದ್ರೆ ಇಲ್ಲಿ ನಿಮಗೆ ಎಕ್ಸಾಮ್ ಡೇಟು ಕೂಡ ಅನೌನ್ಸ್ ಮಾಡಿದ್ದಾರೆ ಅವರು ಯಾವಾಗ ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ತಗೋತೀವಿ ನಿಮಗೆ ಅಂತ ಆ ಎಕ್ಸಾಮ್ ಡೇಟ್ ನೋಡೋದಾದ್ರೆ ನಿಮಗೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೊಂದು ರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಿಮ್ಗೆ ಏನಪ್ಪ ಅಂತಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಗೆ ನಿಮ್ಮನ್ನ ಆಹ್ವಾನ ಮಾಡ್ತಾರೆ ಸೊ ಈ ಒಂದು ಮಾಹಿತಿ ನೋಡೋದಾದ್ರೆ ಇಲ್ಲಿ ಏನಿರುತ್ತೆ ಅಂದ್ರೆ ಒಂದು ಮೂರು ಪಾರ್ಟ್ ಮಾಡಿರ್ತಾರೆ ವಿಷಯಗಳನ್ನು ಯಾವ ರೀತಿ ಅಂತಂದರೆ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಅಂತ ಕೊಟ್ಟಿರ್ತಾನೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಐವತ್ತಿರುತ್ತೆ ಸೊ ನೀವು ಐವತ್ತು ಅಂಕಗಳ ಇದರೊಳಗೆ ಮ್ಯಾಕ್ಸಿಮಮ್ ಐವತ್ತು ಅಂಕ ಅದಕ್ಕೆ ನಿಗದಿಪಡಿಸಿರ್ತಾರೆ ಹಾಗೆ ಪಾರ್ಟ್ ಟು ನೋಡೋದಾದರೆ ಇಲ್ಲಿ ಜನ್ರಲ್ ಅವೇರ್ನೆಸ್ ಅಂದರೆ ಸಾಮಾನ್ಯ ಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೇಳ್ತಾನೆ ಈ ಸಾಮಾನ್ಯ ಜ್ಞಾನದ ಮ ಮಾಹಿತಿಯನ್ನು ಏನು ಕೇಳಿರ್ತಲ್ಲ ಆ ವಿಷಯಗಳ ಮೇಲೆ ಐವತ್ತು ಕ್ವಶನ್ಸ್ ಇರ್ತವೆ ಅಲ್ಲೂ ಕೂಡ ಐವತ್ತು ಅಂಕಗಳು ಇರ್ತವೆ ಓಕೆ ಸೊ ಐವತ್ತು ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಅಂತಂದು ಐವತ್ತು ಮಾರ್ಕಸಿಂದ ಇರುತ್ತೆ ಅಲ್ಲಿ ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರೆನ್ಷನ್ ಅಂತೇಳಿ ತರ್ಡ್ ಪ್ಯಾಸೇಜ್ ಸೊ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ನಂಬರ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದನ್ನೆಲ್ಲ ನಿಮಗೆ ಬಿಡಿಸಲಿಕ್ಕೆ ಟೂ ಅವರ್ಸ್ ಟೂ ಅವರ್ಸ್ ಫೋರ್ಟಿ ಮಿನಿಟ್ಸ್ ಟೈಮಿಂಗ್ ಕೊಟ್ಟಿರ್ತಾನೆ ಸೊ ಯಾರೆಲ್ಲ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ಗೆ ಅಟೆಂಡ್ ಆಗ್ತಿರಲ್ಲ ಇಲ್ಲಿ ನಿಮಗೆ ಜೀರೋ ಪಾಯಿಂಟ್ ಏನಪ್ಪ ಅಂದರೆ ಒಂದು ಪಠ್ಯಕ್ರಮ ನೋಡೋದಾದರೆ ನಿಮ್ಮ ಕನ್ನಡದಲ್ಲಿ ನಾವು ನೋಡೋದಾದರೆ ಸಾಮಾನ್ಯ ಜ್ಞಾನ ಮತ್ತು ತಾರ್ಕಿಕ ಬುದ್ಧಿ ಸಾಮರ್ಥ್ಯದ ಬಗ್ಗೆ ಅದನ್ನ ಹೇಳಿದ್ನಲ್ಲ ಜನರಲ್ ಇಂಟೆಲಿಜೆನ್ಸಿ ಅಂತ ಹೇಳ್ಬಿಟ್ಟು ಹಾಗೆ ಸಾಮಾನ್ಯ ಜ್ಞಾನ ಅಂದರೆ ಜನ್ರಲ್ ಅವೇರ್ನೆಸ್ ಹಾಗೆ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಾಂಪ್ರೆನ್ಷನ್ ಪಠ್ಯಕ್ರಮ ಇದರೊಳಗೆ ಒಳಗೊಂಡಿರ್ತದೆ ಮತ್ತು ಪ್ರತಿ ತಪ್ಪು ಉತ್ತರಗಳಿಗೆ ಜೀರೋ ಪಾಯಿಂಟ್ ಟೂ ಮೈನಸ್ ಅಂಕಗಳ ಇಲ್ಲಿರುತ್ತೆ ಸ್ನೇಹಿತರೆ ಇದನ್ನ ನೀವು ಗಮನಿಸಬೇಕಾಗುತ್ತೆ ಹಾಗೆ ಯಾರೆಲ್ಲ ಈ ಒಂದು ಕಂಪ್ಯೂಟರ್ ಬೇಸ್ಡನ್ನು ಪಾಸ್ ಆಗ್ತಿರಲ್ಲ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಏನು ಮಾಡ್ತಾರಪ್ಪ ಅಂತ ಈ ಕೌಶಲ್ಯ ಪರೀಕ್ಷೆಗೆ ಕರೀತಾನೆ ಏನಿದು ಕೌಶಲ್ಯ ಪರೀಕ್ಷೆ ಅಂತಂದರೆ ಇಲ್ಲಿ ನಿಮಗೆ ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಒಂದು ಪ್ಯಾರಾಗ್ರಾಫ್ ರೈಟಿಂಗ್ ಕೊಟ್ಟಿರ್ತಾನೆ ಅಲ್ಲಿ ನೀವು ಏನಪ್ಪ ಅಂದರೆ ಟೈಪ್ ಮಾಡಬೇಕಾಗುತ್ತೆ ಇದು ನಿಮಗೆ ಸ್ಕಿಲ್ ಬೇಸ್ಡ್ ಸ್ಟೆನೋಗ್ರಾಫರ್ ಏನು ಸ್ಟೆನೋಗ್ರಾಫರ್ ಮುಗಿಸಿರ್ತೀರಲ್ಲ ಆ ಒಂದು ಟೆಸ್ಟ್ ಇಲ್ಲಿ ತೊಗೋತಾರೆ ನಿಮಗೆ ಸೆಕೆಂಡ್ ಲೆವೆಲ್ನಲ್ಲಿ ಹೌದಾ ಏನು ಇಲ್ಲಿ ನೀವು ಸ್ಟೆನೋಗ್ರಾಫರ್ ಗ್ರೇಟ್ ಡಿ ಗೆ ಏನಾದ್ರು ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ ಡೆವಲಪ್ಮೆಂಟ್ ತಗೊಂಡಿದ್ರೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜನ್ನು ತೊಗೋಬೋದು ಎರಡು ಲ್ಯಾಂಗ್ವೇಜನ್ನು ನೀವು ಇಂಗ್ಲೀಷ್ನಲ್ಲಿ ತೊಗೊಂಡಿದ್ರೆ ಇಲ್ಲೂ ಏನಪ್ಪ ಅಂತಂದರೆ ನಿಮಗೆ ಗ್ರೂಪ್ ಡಿ ಅಥವಾ ಸಿಗೆ ಹುದ್ದೆಯನ್ನು ಸಲ್ಲಿಸಿದರೆ ಏನು ಮಾಡಿರ್ತಾರಪ್ಪ ಅಂದರೆ ಹಂಡ್ರೆಡ್ ವರ್ಡ್ಸ್ ಪರ್ ಮಿನಿಟನ್ನು ನೀವು ಟೈಪ್ ಮಾಡಲಿಕ್ಕೆ ಸಾಮರ್ಥ್ಯನ ಹೊಂದಿರಬೇಕು ಇಲ್ಲೊಂದು ಟೆಸ್ಟ್ ಕೊಟ್ಟಿರ್ತಾನೆ ಇಷ್ಟು ಅವಧಿ ಕೊಟ್ಟಿರ್ತಾನೆ ಐವತ್ತು ನಿಮಿಷನಲ್ಲಿ ಸೊ ನೀವೆಷ್ಟು ವರ್ಡ್ಗಳನ್ನು ಪ ಅದನ್ನು ಪ್ಯಾರಾಗ್ರಾಫನ್ನು ರೈಟ್ ಮಾಡಬೇಕು ನೀವು ಹಿಂದಿ ಒಳಗಿತ್ತಂದರೆ ಅಲ್ಲಿ ಹಿಂದಿನ ಇದು ಮಾಡಬೇಕು ಅಲ್ಲಿ ಕೂಡ ಎಂಬತ್ತು ಗ್ರೂಪ್ ಸಿಗೆ ಎಂಬತ್ತು ವರ್ಡ್ಗಳನ್ನು ಟೈಪ್ ಮಾಡಬೇಕು ಪರ್ ಮಿನಿಟ್ಟು ಓಕೆ ಈ ಥರ ಒಂದು ಟೆಸ್ಟ್ ತೊಗೋತಾನೆ ಪಾಸ್ ಆದ್ಮೇಲೆ ನಿಮಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಿಮಗೆ ಏನು ಮುಂದಿನ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋತಾರೆ ಹಾಗಾದ್ರೆ ಈ ಒಂದು ಪರೀಕ್ಷೆ ಈ ಸ್ಟಾಪ್ ಸೆಲೆಕ್ಷನ್ ಪರೀಕ್ಷೆ ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವೆಲ್ಲ ಪರೀಕ್ಷಾ ಕೇಂದ್ರಗಳಿದಾವೆ ಇದಾವೆ ನೋಡೋದಾದ್ರೆ ನಿಮಗೆ ಅಲ್ಲಿ ಒಂದು ಪರೀಕ್ಷಾ ಕೇಂದ್ರ ಮತ್ತು ಅದ್ರ ಕೋಡ್ ಕೊಟ್ಟಿರ್ತಾನೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯಾವೊಂದು ಜಿಲ್ಲೆಗೆ ನೀವು ಏನು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಂತ ಮಾಡಿದ್ದೀರಲ್ಲ ಅಲ್ಲಿ ಇಷ್ಟು ಜಿಲ್ಲೆಗಳಿದ್ದಾವೆ ಹೌದಾ ಬೆಳಗಾವಿ ಕೊಟ್ಟಿದ್ದಾನೆ ಇಲ್ಲಿ ನೈನ್ ಡಬಲ್ ಜೀರೋ ಟು ಅನ್ನೋದೊಂದು ಕೋಡ್ ಇದೆ ಹಾಗೆ ಹುಬ್ಳಿ ಇದೆ ಹುಬ್ಳಿಯೊಳಗೆ ನೈನ್ ಜೀರೋ ಡಬಲ್ ಒನ್ ಅನ್ನೋದೊಂದು ಕೋಡ್ ಇದೆ ಹಾಗೆ ಮಂಗಳೂರು ಕೊಟ್ಟಿದ್ದಾನೆ ಶಿವಮೊಗ್ಗ ಕೊಟ್ಟಿದ್ದಾನೆ ಆಮೇಲೆ ಬೆಂಗಳೂರಿಗಿದೆ ಆಮೇಲೆ ಗುಲ್ಬರ್ಗ ಕಲಬುರ್ಗಿ ಇದೆ ಆಮೇಲೆ ಮೈಸೂರಿಗಿದೆ ಮತ್ತು ಉಡುಪಿಗಿದೆ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ಕೋಡ್ ಕೊಟ್ಟಿದ್ದಾನೆ ಸ್ನೇಹಿತರೆ ಆ ಕೋಡ್ಗಳನ್ನು ಕೂಡ ನೀವು ಅರ್ಜಿ ಸಲ್ಲಿಸ್ತೀವಿ ಾಗೆ ಹಾಕಬೇಕಾಗುತ್ತೆ ಈ ಒಂದು ಕೇಂದ್ರಗಳು ಇವು ಪರೀಕ್ಷಾ ಕೇಂದ್ರಗಳು ಮತ್ತು ಒಂದು ಕೋಡ್ಗಳ ಸಂಖ್ಯೆ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದರೆ ಯಾವೆಲ್ಲ ಜಿಲ್ಲೆಗಳ ಮೇಲೆ ಈ ಒಂದು ಎಕ್ಸಾಮ್ಸನ್ನು ಬರೀಬೋದು ಅನ್ನೋದನ್ನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾನಿಲ್ಲಿ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಥರ ಅಂತಂದರೆ ನಿಗದಿತ ಅರ್ಜಿಯನ್ನು ಎಸ್ ಎಸ್ ಸಿ ಅನ್ನೋದು ಒಂದು ವೆಬ್ಸೈಟ್ ಇದೆ ಎಸ್ ಎಸ್ ಸಿ ಅವ್ರದ್ದು ಸೊ ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಎಂಬ ಒಂದು ಏನು ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿದೆ ಅವ್ರದ್ದು ಅರ್ಜಿ ಸಲ್ಲಿಸೋದು ಒಂದು ವೆಬ್ಸೈಟ್ ಇದೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಭರ್ತಿ ಮಾಡಿದ ಮೇಲೆ ನಿಗದಿತ ವಿಧಾನದ ಮೂಲಕ ನೀವು ಶುಲ್ಕ ಪಾವತಿಯನ್ನು ಮಾಡಬೇಕು ಮತ್ತು ಅರ್ಜಿ ಸಲ್ಲಿಸಿ ಭರ್ತಿ ಮಾಡಿದ ನಂತರ ಒಂದು ಅರ್ಜಿ ಪ್ರಿಂಟೌಟ್ ಏನಿರುತ್ತದೋ ಆ ಪ್ರಿಂಟೌಟನ್ನು ಪ್ರತಿಯನ್ನು ಕಾಯ್ದಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾದರೆ ನೋಡೋಣ ಇನ್ನೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಪ್ಪ ಅಂತಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಇದು ಪ್ರತಿ ವರ್ಷ ಕರೀತಾರೆ ಸ್ಟೆನೋಗ್ರಾಫರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾನೆ ಸ್ನೇಹಿತರೆ ಮುಂದೆ ಮಿನಿಮಮ್ ಏನಿಲ್ಲ ಅಂದರೂ ಇದ್ರದ್ದು ಒಂದು ಹುದ್ದೆಗಳನ್ನು ಎಷ್ಟು ಹುದ್ದೆಗಳು ಏನು ಅನ್ನೋದನ್ನು ನೆಕ್ಸ್ಟ್ ನಲ್ಲಿ ಬಿಡ್ತಾರೆ ನಾವು ಎದಕ್ಕೆ ಇದನ್ನ ಮಾಡ್ತಾ ಇದ್ದೇನೆ ಅಂತಂದರೆ ಈ ಒಂದು ಹುದ್ದೆಗಳಿಗೆ ನೀವು ಮೊದಲೇ ಆಗ್ರಿ ಏನೆಲ್ಲ ಅರ್ಜಿಯನ್ನು ಸಲ್ಲಿಸ್ರಿ ನೆಕ್ಸ್ಟು ಎಷ್ಟು ಹುದ್ದೆಗಳು ಕರೆದಿತ್ತು ಅಲ್ಲಿ ನೀವು ಫೈಟ್ ಮಾಡ್ಬೋದಾಗಿದೆ ಹೌದಾ ಸೊ ಇದೊಂದು ಮಾಹಿತಿ ಏನಪ್ಪ ಅಂತಂದ್ರೆ ಈ ಎಸ್ ಎಸ್ ಸಿ ಎಕ್ಸಾಮ್ಸ್ ಬಗ್ಗೆ ಮಾಹಿತಿಯಾಗಿರ್ತದೆ ಸ್ನೇಹಿತರೆ ಸೊ ನಿಮಗೆ ಈ ಒಂದು ಹುದ್ದೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಎಸ್ ಎಸ್ ಸಿ ಅವ್ರದ್ದು ಒಂದು ವೆಬ್ಸೈಟ್ ಇದೆ ಎಸ್ ಸಿ ಡಾಟ್ ಐ ಸಿ ಡಾಟ್ ಇನ್ ಎಂಬ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ತಾವೆಲ್ಲ ಇಷ್ಟು ಈ ಒಂದು ಮಾಹಿತಿಯನ್ನು ಕೇಳಿದ್ರಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ನೇಹಿತರ ಸೊ ಕ್ಲಾಸಿಕ್ ಎಜುಕೇಷನ್ ಲೈವ್ ಅನ್ನೋ ಒಂದು ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿ ನೀವು ಏನಪ್ಪ ಅಂದ್ರೆ ಜಾಯ್ನ್ ಆಗ್ರಿ ಅಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗೆ ಡೈಲಿ ದಿನಪತ್ರಿಕೆಗಳ ಅಪ್ಡೇಟ್ ಆಗಿರಬಹುದು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿ ಆಗಿರಬಹುದು ಹಳೆಯ ಕ್ವಶನ್ ಪೇಪರ್ಸ್ ಬಗ್ಗೆ ಮಾಹಿತಿ ಆಗಿರಬಹುದು ಹಾಗೆ ನಮ್ಮ ಯೂಟ್ಯೂಬ್ ವಾಹಿನಿ

ಅಂದರೆ ಎಲ್ಲ ಲೈವ್ಗಳ ಅಥವಾ ವಿಡಿಯೋಗಳ ಲಿಂಕ್ಗಳನ್ನು ಕೂಡ ನಾವಲ್ಲಿ ಸೇರ್ ಮಾಡ್ತಾ ಇದ್ದೀವಿ ಕ್ವಿಜ್ ಕಾರ್ಯಕ್ರಮಗಳ ಒಂದು ಪ್ರಸ ಪ್ರಶ್ನೆ ಕಾರ್ಯಕ್ರಮ ಕೂಡ ಆ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ ಮತ್ತೆ ಕೆತ್ತಡ ಸ್ನೇಹಿತರೆ ಇವತ್ತೇ ನೀವು ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಕ್ಲಾಸಿಕ್ ಎಜುಕೇಷನ್ ಲೈವ್ ಅನ್ನೋ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ಎಪಿಸೋಡೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಡಿಸ್ಕ್ರೇಟಿವ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕ್ಲಾಸಿಕ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಅಲ್ಲಿವರೆಗೂ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಂದು ನೇಮಕಾತಿ ಆದೇಶದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟ್ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡ್ರಿ ಸೊ ಮತ್ತೆ ನಾನು ನಿಮ್ಮ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಥ್ಯಾಂಕ್ ಯು